ಬರ್ನಾಕ ಮತ್ತು ರಾತ್ರಿ ಸಾರ್ವಜನಿಕರು ಗಮನಿಸಬೇಕು, ನೀರಿನ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದ್ದು ಯಾರು ಹೆದರದೆ ಜಾಗೃತರಾಗಿರಬೇಕು. ಹಾಗೆಯೇ ಅವಶ್ಯಕತೆ ಬಿದ್ದರೆ ಕಾಳಜಿ ಕೇಂದ್ರಕ್ಕೆ ಮತ್ತೆ ಬರಬೇಕಂತ ತಮ್ಮಲ್ಲಿ ವಿನಂತಿ. ನಗರಸಭೆ ವತಿಯಿಂದ 24 ಗಂಟೆಗಳ ಕಾಲ ತಮಗೆ ಗಾಡಿ ವ್ಯವಸ್ಥೆ ಇದೆ, ಕಾಳಜಿ ಕೇಂದ್ರಕ್ಕೆ ತಾವುಗಳು ಬರಬಹುದು. ಗಮನಿಸಿ, ನೀರಿನ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದ್ದು ತಾವುಗಳು ಹೆದರದೆ ಜಾಗೃತರಾಗಿರಬೇಕು. ಹಾಗೆಯೇ ಅವಶ್ಯಕತೆ ಬಿದ್ದರೆ ತಾವುಗಳು ಕಾಳಜಿ ಕೇಂದ್ರಕ್ಕೆ ಮತ್ತೆ ಬರಬೇಕಂತ ತಮ್ಮಲ್ಲಿ ವಿನಂತಿ. ಯಾಕೆ ಈ ತರ ಸಿಚುವೇಶನ್ ಸರ್? ಯಾಕಂದ್ರೆ ಈಗ ಅಧಿಕಾರಿಗಳು ಇವ್ರು ಬಂದು ಏನ್ ಮಾಡಬೇಕು? ಇದು ಸಿಚುವೇಶನು 6 ಟೈಮಿಂಗ್ ನಮ್ಗೆ ಕೊಟ್ಟಿದ್ದು 5,000 ಹೆಚ್ಚಾಗಿತ್ತು. ಮೊದಲಿಗೆ 47 ಇತ್ತು, 47 ನಂತರ ಈಗ 52,000 ಮ್ಯಾಚ್ ಶುರು ಆಗಿದೆ. ಫಿಸಿಕ್ಸ್ ನೀರು ಮತ್ತು 5,000 ಬಿಟ್ಟಿದ್ದಾರೆ. ಈ 5,000 ಬಿಟ್ಟಿದ್ದು 6 ಗಂಟೆಗೆ ಸುಮಾರಿಗೆ ನಮ್ಗೆ ಬೇಗ ಬಂದು 6 ಗಂಟೆಗೆ ಬಿಟ್ಟಿತ್ತು. ಆದ್ದರಿಂದ ಅಲ್ಲಿ ಮೇಲಿಂದ ನಮ್ಗೆ ಮೆಸೇಜ್ ಹತ್ತು ತಡವಾಗಿರೋದ್ರಿಂದ ತಹಸೀಲ್ದಾರ್ ಸಾಹೇಬ್ ಕೊಟ್ಟಂಥ ನಿರ್ದೇಶನ ಪ್ರಕಾರ ಮತ್ತೆ ನಾವು ತಿರುಗಿತ್ತು. ಸರ್, 6 ಗಂಟೆ ಮೆಸೇಜ್ ಆಯಿತು, 7 ಗಂಟೆ ಒಂದು ಮೆಸೇಜ್ ಬಂದಿತ್ತು ಸರ್? 7 ಗಂಟೆ 53,000 ಆಗಿತ್ತು. 53,000 ಅದೇ ಈ ಮೊದಲಿಗೆ 47 ಇತ್ತು ರೀ 3 ಗಂಟೆ, ಅದರ ನಂತರ 7 ಗಂಟೆಗೆ ಬಂದಿದ್ದು 53,000. ಅದು 53,000 ಹೆಚ್ಚಾಗಿದ್ದಕ್ಕೆ ಈಗ ತಹಸೀಲ್ದಾರರು ಈಗ ಮುಂದಿನ ಮತ್ತು ಯಾವುದೇ ಅನಾಹುತ ಘಟಿಸದಂತೆ ನೋಡ್ಕೊಳ್ಳೋದಕ್ಕೆ ನಿಮ್ಮ ಮತ್ತೆ ಕಾಳಜಿ ಕೇಂದ್ರಕ್ಕೆ ತೆರಳಿಸ್ಲಕ್ಕ ಸಹಾಯ ಮಾಡಿರಿ. ನೀವು ಹೋಗಿ ಅವ್ರು ಎಚ್ಚರಿಕೆ ಕೊಡ್ರಿ ಅಂತ ಮತ್ತೆ ಹೋದ ಶುಕ್ರವಾರದಿಂದ ನಾವೇನು ಯಾವ್ಯಾವ ಕ್ರಮ ಕರ್ಕೊಂಡ್ಬಂದಿವಿ ಅದೇ ರೀತಿ ಮತ್ತು ಈಗ ಜನರನ್ನು ನಾವು ಶಿಫ್ಟ್ ಮಾಡಬೇಕು. ಆದಷ್ಟು ಜನ ಅಲ್ಲೇ ಇದ್ದಾರೆ, ಈಗ 435 ಜನ ಅಲ್ಲೇ ಇದ್ದಾರೆ. ಇನ್ನು ಉಳಿದವರು ಆ ಕಡೆ ಈ ಕಡೆ ಕೆಲವು ಶಿಫ್ಟ್ ಆದವರು, ಇನ್ನೂ ಮನೆಯಲ್ಲಿ ಸಾಮಾನ್ಯ ಇರಲಾರ್ದವರು ಕೆಲವು ಶಿಫ್ಟ್ ಆಗಿದ್ದಾರೆ. ಬಂದು ಹೋಗೋದು ಬರೋದು ಮಾಡಲಿಕ್ಕೆ, ಸ್ವಚ್ಛ ಮಾಡಲಿಕ್ಕೆ ಅಂಥವ್ರನ್ನ ನಾವೆಲ್ಲರನ್ನ ಮತ್ತೆ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡ್ತೀವಿ.